ಸಾಹಿತಿಗಳಿಗೆ ಬೆದರಿಕೆ ಪತ್ರ ಬರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯೊಂದು ಬಯಲಿಗೆ ಬಂದಿದೆ ಸಾಹಿತಿಗಳಿಗೆ ಬರದ ಪತ್ರಕ್ಕೆ ಸಂಬಂಧಪಟ್ಟಂತ ಆರೋಪಿಯ ಹೇಳಿಕೆಯಲ್ಲಿ ಬಹಳ ಗಮನಾರ್ಹ ಆರೋಪಿಗೆ ಸಾಹಿತಿಗಳ ಅಡ್ರೆಸ್ ಸಿಕ್ಕಿದ ಹಾಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ 8ನೇ ತರಗತಿ ಓದಿದಂತ ಆರೋಪಿಗೆ ಅಡ್ರೆಸ್ ಸಿಕ್ಕಿದ್ದು ಎಲ್ಲಿ ಹಾಗೆ ಅನ್ನೋದೇ ರೋಚಕ ಸತ್ಯ ವಿಚಾರಣೆಯ ವೇಳೆ ಶಿವಾಜಿರಾವ್ ಜಾಧವ್ ಬಿಚ್ಚಿಟ್ಟಂತ ಅಸತ್ಯ ಆದರೂ ಏನು ನೋಡ್ತಾ ಹೋಗೋಣ ನೋಡಿ ಸಾಹಿತಿಗಳಿಗೊಂದು ಬೆದರಿಕೆ ಪತ್ರ ಬರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತೀವ್ರ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸುತ್ತೆ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆ ಸಾಹಿತಿಗಳ ಅಡ್ರೆಸ್ ಹೇಗಿತ್ತು ಬೆದರಿಕೆ ಪತ್ರವನ್ನ ಯಾಕಾಗಿ ಆತ ಬರ್ದ ಹೀಗೆ ಹಲವಾರು ಆಯಾಮಗಳಲ್ಲಿ ವಿಚಾರಣೆ ಅನ್ನೋದನ್ನ ಸಿಸಿಬಿ ನಡೆಸುತ್ತೆ ಈ ಸಂದರ್ಭದಲ್ಲಿ ಆರೋಪಿ ಶಿವಾಜಿರಾವ್ ಜಾಧವ್ ಬಿಚ್ಚಿಟ್ಟಂತ ಸತ್ಯ ಇದೆಯಲ್ಲ ಅದು ನಿಜಕ್ಕೂ ರೋಚಕ ಯಾಕಂತ ಹೇಳಿದ್ರೆ ಆತ ಓದಿರೋದು 8ನೇ ತರಗತಿ ಸಾಹಿತಿಗಳಿಗೆ ಯಾಕೆ ಆತ ಬೆದರಿಕೆ ಪತ್ರವನ್ನ ಬರಿತಾನೆ ಮತ್ತು ಅಡ್ರೆಸ್ ಹಾಕ್ಸಿತ್ತು ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಸಾಹಿತಿಗಳ ವಿಳಾಸ ಶಿವಾಜಿರಾವ್ಗೆ ಸಿಕ್ಕಿದ ಹಾಗೆ ಅಂತ ನೋಡ್ತಾ ಹೋಗೋಣ ದಾವಣಗೆರೆಯ ಲೈಬ್ರರಿ ಒಂದಕ್ಕೆ ಪ್ರತಿದಿನ ಆತ ಹೋಗ್ತಾ ಇರ್ತಾನೆ 8ನೇ ತರಗತಿ ಓದಿದ್ರು ಕೂಡ ಶಿವಾಜಿರಾವ್ ಜಾಧವ್ಗೆ ಓದುವ ಗೀಳು ಅನ್ನೋದಿತ್ತು ಹಾಗಾಗಿ ದಾವಣಗೆರೆಯ ಲೈಬ್ರರಿ ಒಂದಕ್ಕೆ ಪ್ರತಿದಿನ ಆತ ಹೋಗ್ತಾ ಇರ್ತಾರೆ ತನಗೆ ಬೇಕಾದ ಸಾಹಿತಿಗಳನ್ನ ಆ ಸಾಹಿತಿಗಳ ಬುಕ್ಸ್ ಅನ್ನು ತೆಗೆದುಕೊಂಡು ಆತ ಓದ್ತಾ ಇರ್ತಾನೆ ಇದೆಲ್ಲದರ ನಡುವೆ ಈ ವೇಳೆ ಸಾಹಿತಿಗಳ ವಿಳಾಸ ಹಾಗೂ ಫೋನ್ ನಂಬರ್ ಅನ್ನು ಆತ ಸಂಗ್ರಹ ಮಾಡಿರ್ತಾನೆ ಈ ಸಾಹಿತಿಗಳ ವಿಳಾಸ ಅನ್ನೋದು ಬೆದರಿಕೆ ಪತ್ರ ಬರೆಯುವಂತಹ ಆರೋಪಿಗೆ ಹ್ಯಾಕ್ ಸಿಕ್ತು ಅಂತ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ ನಿಜಕ್ಕೂ ಓದುವ ಆಸಕ್ತಿ ಅನ್ನೋದು ಅಥವಾ ಓದುವ ಗೀಳು ಅನ್ನೋದೇ ಈ ಅಡ್ರೆಸ್ ಸಿಗೋದಕ್ಕೆ ಅಥವಾ ವಿಳಾಸ ಸಿಗೋದಕ್ಕೆ ಕಾರಣವಾಯಿತು ಅನ್ನೋದು ಬಹಳ ಇಂಪಾರ್ಟೆಂಟ್ ದಾವಣಗೆರೆಯ ಲೈಬ್ರರಿ ಒಂದಕ್ಕೆ ಪ್ರತಿನಿತ್ಯ ಈ ಶಿವಾಜಿರಾವ್ ಜಾಧವ್ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ತನಗೆ ಇಷ್ಟದ ಸಾಹಿತಿ ಯಾರ್ಯಾರಿದ್ರು ಅವರ ಪುಸ್ತಕವನ್ನು ಓದೋದು ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವಂತಹ ವಿಳಾಸ ಫೋನ್ ನಂಬರ್ ಕಲೆ ಹಾಕಿ ಈ ರೀತಿ ಬೆದರಿಕೆ ಪತ್ರವನ್ನು ಆತ ಬರೆದಿರೋದು ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ವಿಶ್ವ ಸಾಹಿತಿಗಳಿಗೆ ಬೆದರಿಕೆ ಪತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಿ ವಿಳಾಸವನ್ನು ಕಂಡುಕೊಂಡಿದ್ದೆ ನಿಜಕ್ಕೂ ರೋಚಕ ಸೋ ಆತನ ಓದಿನ ಗೀಳು ವಿಳಾಸವನ್ನು ತೆಗೆದುಕೊಂಡ ಪರಿ ಈ ಕುರಿತಂತೆ ಮಾಹಿತಿ ಏನಿದೆ ಇನ್ನೀಗಾಗಲೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಸಾಹಿತಿಗಳಿಗೆ ಬೆದರಿಕೆ ಪತ್ರವನ್ನ ಬರೆದಂತ ಅಂತಂದ್ರೆ 7 ಸಾಹಿತಿಗಳಿಗೆ ಈ ಶಿವಾಜಿರಾವ್ ಜಾಧವ್ ಎಂಬಾತ ಪತ್ರವನ್ನ ಬರೆದು ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ ಈಗ ಸದ್ಯಕ್ಕೆ ಇದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಿದ್ದಂತಹ ಪತ್ರಗಳ ಬೆದರಿಕೆ ಪ್ರಕರಣ ಆಗಿತ್ತು ಅದನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಕಾಂಗ್ರೆಸ್ ಗವರ್ನಮೆಂಟ್ ಅಧಿಕಾರಿಗಳಿಗೂ ಸೂಚನೆ ಕೊಡುತ್ತೆ ಈ ಏನು ಸಾಹಿತಿಗಳಿಗೆ ಬೆದರಿಕೆ ಪತ್ರವನ್ನ ಏನು ಬರೆದಿದ್ದಾನೆ ಅಂತವನನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತ ಹೀಗಾಗಿ ಸಿಸಿಬಿ ಅಧಿಕಾರಿಗಳು ತೀವ್ರವಾದ ತನಿಖೆಯನ್ನ ನಡೆಸಿ ಕೆಲವೊಂದು ಆಯಾಮದಲ್ಲಿ ತನಿಖೆಯನ್ನ ನಡೆಸಿದಾಗ ಅಂತಂದ್ರೆ ಈ ಪತ್ರಗಳಲ್ಲಿ ಬರೆದಂತಹ ಹ್ಯಾಂಡ್ ರೈಟಿಂಗ್ ಒಬ್ಬರದೇ ಆಗಿರುತ್ತೆ ಆ ಒಬ್ಬರದ ಹ್ಯಾಂಡ್ ರೈಟಿಂಗ್ ಅಂದ್ರೆ ಆದಾಗ ವಿಧಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಇದನ್ನ ಕೊಡ್ತಾರೆ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಹೊರಗಡೆ ಬರುತ್ತೆ ಇದರ ಜಾಡನ್ನ ಹಿಡಿದು ಹೊರಟಂತಹ ಪೊಲೀಸ್ ಅಧಿಕಾರಿಗಳಿಗೆ ದಾವಣಗೆರೆಯಲ್ಲಿ ಈ ಆರೋಪಿ ಲಾಕ್ ಆಗ್ತಾನೆ ಅದಾದ ನಂತರ ಈತ 7 ಜನರಿಗೆ ಬೆದರಿಕೆ ಪತ್ರವನ್ನ ಬರೆದಿರುವಂತದ್ದು ಬೆಳಕಿಗೆ ಬಂದಿರುತ್ತಂತೆ ಅಂದ್ರೆ ಒಬ್ಬನೇ ಈ ಪತ್ರವನ್ನ ಬರೆದಿರುವಂತದ್ದು ಬೆಳಕಿಗೆ ಕೂಡ ಬಂದಿರುತ್ತೆ ಅದಾದ್ಮೇಲೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಒಪ್ಪಿಕೊಂಡಿರ್ತಾನೆ ನಾನೇ ಬರೆದಿದ್ದು ಅಂತ ಅದು ಯಾಕೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂತಂದ್ರೆ ಪ್ರಗತಿಪರರು ಅಥವಾ ಎಡಪಂಥೀಯ ವಿಚಾರಧಾರೆಗಳನ್ನ ಹೊಂದಿರುವಂತಹ ಅನೇಕರು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡುತ್ತಾರೆ ಅನ್ನೋದು ಈತನಿಗೆ ತುಂಬಾ ಕೋಪ ಆಯ್ತು ಅದರಲ್ಲಿ ಕುಂ ವೀರಭದ್ರಪ್ಪ ಇರಬಹುದು ಬಿ ಟಿ ಲಲಿತಾ ನಾಯಕ್ ಇರಬಹುದು ಇವರೆಲ್ಲರನ್ನ ಒಳಗೊಂಡಂತೆ 7 ಜನ ಸಾಹಿತಿಗಳಿಗೆ ಈತ ಬೆದರಿಕೆ ಪತ್ರವನ್ನ ಬರೆದಿರ್ತಾನೆ ಈಗ ಲಾಕ್ ಕೂಡ ಆಗಿರುವಂತದ್ದು ಆದ್ರೆ 8ನೇ ತರಗತಿಯನ್ನ ಓದಿದಂತಹ ಶಿವಾಜಿರಾವ್ ಜಾಧವ್ಗೆ ಈ ಬೆಂಗಳೂರಿನ ಅಡ್ರೆಸ್ ಆಗಿರಬಹುದು ಬೆಳಗಾವಿ ಅಡ್ರೆಸ್ ಆಗಿರಬಹುದು ಈ ರೀತಿಯಾಗಿ ಸಾಹಿತಿಗಳ ಅಡ್ರೆಸ್ ಹೇಗೆ ಸಿಕ್ತಿ ಅಂತ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈತನಿಗೆ ಓದುವಂತಹ ಗೀಳು ಕೂಡ ಇರುತ್ತೆ ದಾವಣಗೆರೆಯವನಾಗಿರೋದ್ರಿಂದ ಮೂಲತಃ ಈತ ಒಂದು ಲೈಬ್ರರಿಗೂ ಕೂಡ ಹೋಗ್ತಾ ಇರ್ತಾನೆ ಲೈಬ್ರರಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಏನು ಎಡಪಂಥೀಯ ವಿಚಾರಧಾರೆಗಳನ್ನ ಹೊಂದಿರುವಂತಹ ಸಾಹಿತಿಗಳ ಪುಸ್ತಕವನ್ನೇ ಓದ್ತಾ ಇರ್ತಾನೆ ಆ ಓದಿದಂತಹ ಸಂದರ್ಭದಲ್ಲಿ ಅವರಿಗೆ ಹಿಂದೂ ಪರವಾದಂತಹ ಹಿಂದೂ ಧರ್ಮದ ಬಗ್ಗೆ ಬರೆದಂತಹ ಪುಸ್ತಕಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತಾನೆ ನೀವು ಈ ಪುಸ್ತಕವನ್ನ ಓದಿ ಅಂತ ಈತನಿಗೆ ಅಂತಂದ್ರೆ ಈ ಎಡಪಂಥೀಯ ವಿಚಾರಧಾರೆಗಳನ್ನ ಹೊಂದಂತಹ ಪುಸ್ತಕವನ್ನ ಬರೆದಂತಹವರ ಒಂದು ಪುಸ್ತಕದಲ್ಲಿ ಅವರ ಅಡ್ರೆಸ್ ಮತ್ತು
पिन कोड संख्या आगिरबहुदु मोबाइल दूरवाणी संख्या आगिरबहुदु अथवा टेलीफोन संख्यगळु एनु सिक्ता इत्तु अदन्न कलेक्ट माड्कोंडु अवरिगे बेदरिके पत्रवन्न बरेयुवंतह केलसवन्न ईत माड्ता इद्द ईग सद्यक्के 8ने तरगति ओद्ता इद्दरू कूड ईतनिगे मोबाइल नंबर आगिरबहुदु हागेने मने अड्रेस याव रीति सिक्तिदे अंत पोलीसरु कूड तुंबा तले कट्टिसिकोंडिद्रु ईग आरोपी हेळिरुवंते नानु लैब्ररिगे होग्ता इद्दे अल्लि पुस्तकगळल्लि इवर अड्रेस सिक्ता इत्तु हीगागि ಅವರಿಗೆ ನಾನು ಬೆದರಿಕೆ ಪತ್ರವನ್ನ ಬರಿತಾ ಇದ್ದೇನೋ ಅನ್ನೋ ನಿಟ್ಟಿನಲ್ಲಿ ಕೂಡ ಆತ ತಪ್ಪು ಒಪ್ಪಿಕೊಂಡಿರುವಂತದ್ದು. ಇನ್ನು ಈತನನ್ನ ಶಿವಾಜಿರಾವ್ ಜಾಧವ್ ಏನಿದ್ದಾನೆ ಈತನನ್ನ ಈಗ ಬೆಳಗಾವಿ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲಿ ಒಂದು ಪ್ರಕರಣ ಈತನ ವಿರುದ್ಧ ದಾಖಲಾಗಿತ್ತು. ಹಿಂದೂಪರ ಸಂಘಟನೆಯೊಂದಕ್ಕೆ ಈತ ಸೇರಿರ್ತಾನೆ. ಈಗ ಸದ್ಯಕ್ಕೆ ಈ ರೀತಿ ಸಾಹಿತಿಗಳಿಗೆ ಬೆದರಿಕೆ ಪತ್ರವನ್ನು ಬರೆದು ಲಾಕ್ ಆಗಿರುವಂತದ್ದು. ಸಿಸಿಬಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ದಿವ್ಯ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.